ನನ್ನ ಸ್ಕೂಲಿಗೆ ಹೋಗುವ ದಿನಗಳಿಂದನೇ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್ ಆಗಿ ಅವರ ದೊಡ್ಡ ಫಾಲೋವರ್ ಆಗಿ ಹಲವಾರು ಅವರ ಚಿತ್ರಗಳಿಗೆ ಆಗ ನಾನು ಸ್ಕೂಲಿಂದ ಮೆಜೆಸ್ಟಿಕ್ ತನಕ ಮಧ್ಯಾಹ್ನ ನೆಡ್ಕೊಂಡು ಬಂದು ನೋಡ್ತಾ ಇದ್ದೆ. ಯಾವತ್ತಾದರೂ ಇವ್ರನ್ನೊಮ್ಮೆ ಭೇಟಿ ಆಗಬೇಕಲ್ಲ, ಒಂದು ಸತಿ ಪರ್ಸ್ನಲ್ ಆಗಿ ಇವ್ರನ್ನ ಒಂದು ಸತಿ ಮಾತಾಡಿಸ್ಬೇಕಂತ ಒಂದು ಒಂದು ಆಸೆ ಇತ್ತು ನನ್ನ ಹತ್ರ. ಆದರೆ ಅದು ತುಂಬ ವರ್ಷ ತನಕ ನನಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಾಕಾಗಲಿಲ್ಲ. ನಾನು ಐ ಸ್ಪೆಷಲಿಸ್ಟ್ ಆಗಿ ಫಸ್ಟು ಶ್ರೀರಾಮ್ಪುರದಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿದ್ದೆ. ಆಗ ಅವರು ಒಂದು ದಿವಸ ನನ್ನ ಆಶ್ಚರ್ಯಕ್ಕೆ ಅವರೇ ಸ್ವತಃ ಕಣ್ ಟೆಸ್ಟ್ಗೆ ನಮ್ಮ ಕ್ಲಿನಿಕ್ಗೆ ಶ್ರೀರಾಮ್ಪುರದಲ್ಲಿ ಬಂದರು. ಆವತ್ತು ಅವರು ಕನ್ನಡಕ ಒಡೆದೋಗಿತ್ತು, ಕೈಲ ಬರೆದುಕೊಟ್ಟು ಒಂದು ಗಂಟೆ ಅವ್ರ ಹತ್ರ ಆವತ್ತು ನಾನು ಕೂತ್ಕೊಂಡು ಈ ಹಾಸ್ಪಿಟ್ಲ್ ಇಲ್ಲಿ ನಾರಾಯಣ ನೇತ್ರಾಲಯ ಇವಾಗ ಇದೆಯಲ್ಲ ರಾಜಾಜಿನಗರದಲ್ಲಿ, ಇದು 1993 ಉದ್ಘಾಟನೆಗೆ ನನ್ನ ಮನಸ್ಸಲ್ಲಿ ಮೊದಲೇ ಇತ್ತು ಡಾಕ್ಟರ್ ರಾಜ್ಕುಮಾರೇ ಇದನ್ನು ಮಾಡಬೇಕು ಅಂತ. ಆವಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಆವಾಗ ಪಾರ್ವತಮ್ಮ ರಾಜ್ಕುಮಾರು ಮತ್ತು ರಾಜ್ಕುಮಾರ್ ಅವರು ಒಪ್ಪಿಕೊಂಡು ಅಕ್ಟೋಬರ್ 1993 ಅವರು ಸ್ವತಃ ಇಲ್ಲಿಗೆ ಬಂದು ಈ ನಾರಾಯಣ ನೇತ್ರಾಲಯನ ಅವರ ಅಮೃತ ಹಾಸ್ಯದಿಂದನೇ ನಾವು ಓಪನ್ ಮಾಡಿದ್ವಿ. ಆವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ತುಂಬ ಹೃದಯದಿಂದ ನಮ್ಮನ್ನು ಆಶೀರ್ವಾದ ಮಾಡಿ ಹೇಳಿದರು, ಡಾಕ್ಟ್ರೇ ಈ ಒಂದು ಕಣ್ಣಿನ ಆಸ್ಪತ್ರೆ ಸದಾ ತುಂಬಿ ತುಳುಕಲಿ ಅಂತ ಒಂದು ಆಶೀರ್ವಾದ ಮಾಡಿ ಹೋದರು. ಇವತ್ತಿನ ದಿವಸ ಅವರು ಯಾವ ಥರ ಆಶೀರ್ವಾದ ಮಾಡಿದಾರೋ ಅದೇ ಥರ ಈ ಹಾಸ್ಪಿಟ್ಲು ನಡಿ. ನಾನು ರಾಜ್ಕುಮಾರಲ್ಲಿ ಇನ್ನೊಂದು ನೋಡಿದ ವಿಷಯ ಏನಂದರೆ ಅವರು ಹಣ ಅಂತಸ್ತಿಗೆ ಏನಂತ ಬೆಲೆ ಕೊಡ್ತಾ ಇರಲಿಲ್ಲ. ಅವರು ಯಾವಾಗಲೂ ಹಣಕ್ಕಿಂತ ಜಾಸ್ತಿ ಗುಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋರು. ಅವರು ಅವರಿಗೆ ಖುಷಿ ಪಡಬೇಕಿದ್ರೆ ಬರೀ ಒಂದು ಹೂವು ಹಣ್ಣು ಹಸಿರು ಇಂಥದ್ದು ನೋಡಿದ್ರೆ ತುಂಬ ಸಂತೋಷ ಆಗೋದು. ಅವರಿಗೆ ಮಳೆ ಬಂತು, ಬೆಳೆ ಬಂತು, ಹಳ್ಳಿನಲ್ಲಿ ಜನರಿಗೆ ಒಳ್ಳೇದಾಯಿತು ಅಂದರೆ ಅದೇ ಒಂದಿಷ್ಟು ತುಂಬ ಸಂತೋಷ ಕೊಡೋದು. ಸೊ ಅವರು ಈ ಚಿಕ್ಕ ಚಿಕ್ಕ ಇದರಲ್ಲೇ ಸಂತೋಷ ಪಡೆಯೋರು. ಅವರು ಅವ್ರ ಮನೆಯಲ್ಲಿ ಅವ್ರು ಹೇಳಿದರು ಒಂದ್ಸತಿ ನನ್ನ ಕತೆ, ಡಾಕ್ಟರ್ ನಮ್ಮ ಮನೇಲಿ ಒಂದು ಬೋರ್ವೆಲ್ ಹಾಕಿದ್ವಿ, ತುಂಬ ಚೆನ್ನಾಗಿ ನೀರು ಬಂದುಬಿಟ್ಟಿದೆ, ಅಷ್ಟು ರುಚಿ ಇದೆ ನೀರು ಅಂತ ಹೇಳಿಬಿಟ್ಟು ನಾನು ಕೇಳ್ತಾ ಇದ್ದಾಗ ಕರೆದು ಅಪ್ಪ ನೋಡು ಡಾಕ್ಟ್ರಿಗೆ ಒಂದು ಲೋಟ ನೀರು ತಂದುಕೊಡು ಕುಡಿದು ನೋಡಲಿ ಅವರು ಆ ರುಚಿನ ಅಂತ. ಅಪ್ಪ ಒಂದು ಲೋಟ ನೀರು ತಂದು ಕೊಟ್ಟ ಅವನು, ಆಮೇಲೆ ನಾನು ಕುಡಿದು ಸತ್ಯವಾಗಿ ರುಚಿನೇ ಇತ್ತು. ಬಟ್ ಆಮೇಲೆ ಆಲೋಚನೆ ಮಾಡ್ತಾ ಇದ್ದೆ ನಾನು, ಏನಪ್ಪ ಒಂದು ಲೋಟ ನೀರಿನಲ್ಲಿ ರುಚಿ ಹುಡುಕೋ ಮನುಷ್ಯ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಅಂತ. ಒಂದು ಸತಿ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಅವರ ಕುಟುಂಬದವರ ಜೊತೆಗೆ ತಿರುಪತಿಗೆ ಕರ್ಕೊಂಡು ಹೋಗಿದ್ದರು. ಅಲ್ಲಿ ತಿರುಪತಿ ದೇವರ ದರ್ಶನ ಆದಮೇಲೆ ಒಂದು ಸುತ್ತು ಬಂದಮೇಲೆ ಅಲ್ಲಿ ಒಂದು ಹುಂಡಿ ಇದೆ ನಿಮ್ಗೆ ಗೊತ್ತಿರ್ಬೋದು, ಆ ಹುಂಡಿಗೆ ಹೋಗೋ ಮೊದಲು ನಿಮಗೆಲ್ಲ ತಿಳಿದಂಗೆ ಅವರು ರಾಜ್ಕುಮಾರ್ ಅವರು ಯೂಶಲಾಗಿ ಅವರು ಹಣ ಅವರು ಜೇಬ್ನಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಪಾರ್ವತಮ್ಮನವರು ಅಣ್ಣವ್ರ ಕೈನಲ್ಲಿ ಹುಂಡಿಗೆ ಹಾಕೋಕ್ಕೆ ಅಂತ ಒಂದಿಷ್ಟು ಹಣ ಕೊಟ್ಟರು. ಕೊಟ್ಟ ತಕ್ಷಣ ನಾನು ಅವ್ರ ಜೊತೆಗೆ ಇದ್ದೆ, ಹುಂಡಿಗೆ ಒಂದು ಸುತ್ತು ಬಂದ್ವಿ, ಬಂದ ತಕ್ಷಣ ಅವರು ನನ್ನ ಕೈ ಹಿಡ್ಕೊಂಡ್ಬಿಟ್ರು. ನನ್ನ ಕೈ ಹಿಡ್ಕೊಂಡು ಆ ಹಣನ ನನ್ನ ಕೈಯೊಳಗೆ ಹಾಕಿಬಿಟ್ಟು ಹುಂಡಿ ಒಳಗೆ ಅವ್ರದ್ದು ಕೈ ಜೊತೆಗೆ ನನ್ನ ಕೈಯಿಂದ ಆ ಹಣನ ಹಾಕ್ಸಿದ್ರು ಅವರು. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು, ಏನಪ್ಪ ಹೀಗೆ ಮಾಡಿದ್ರು ಅಂತ. ಆಮೇಲೆ ಹೊರಗಡೆ ಬಂದಮೇಲೆ ನಾನು ಕೇಳಿದೆ, ಅಣ್ಣ ಯಾಕೆ ಹಿಂಗೆ ಅಣ್ಣ ಯಾಕೆ ಹಿಂಗೆ ಮಾಡಿದ್ರಿ ಕೇಳಿದೆ. ಅಯ್ಯೋ ಡಾಕ್ಟ್ರೇ, ಅವನಿಗೆ ಕೊಡೋ ಶಕ್ತಿ ನನ್ನ ಹತ್ರ ಎಲ್ಲಿದೆ? ಆ ದೇವ್ರ ಮುಂದೆ ನಾವೆಲ್ಲ ಈ ಇರುವೆಗೆ ಸಮಾನ ಆಗಿದ್ವಿ. ಸೊ ಅಂಥದ್ದಿರುವಾಗ ನಾನು ಏನಂತ ಕೊಡಲಿ ಅವ್ರಿಗೆ? ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ಯಾರಿಗಾದರೂ ನಿಮ್ಗೆ ತಿಳಿದಿರ್ಬೋದು ರಾಜ್ಕುಮಾರ್ ಅವರು ಯಾರಿಗಾದರೂ ಏನಾದರೂ ಹಣ ಗಿಣ ಅದು ಏನಾದರೂ ಕೇಳಿದ್ರು ಕೂಡ ಅವ್ರ ಕೈನಿಂದ ಯಾವತ್ತೂ ಅವರು ಹಣ ಕೊಟ್ಟವರಲ್ಲ. ಯಾರಿಗಾದ್ರೂ ಹೇಳ್ತಾರೆ ಯೂಶಲಾಗಿ ಪಾರ್ವತಮ್ಮನ ಪಾರ್ವತಿ ಅವ್ರಿಗೇನಾದರೂ ಕೊಡು ಹಾಗೀಗಂತ ಹೇಳ್ತಾರೆ, ನಾ ಅವರು ಯಾವತ್ತೂ ಕೊಟ್ಟಿಲ್ಲ. ಯಾಕಂದರೆ ಅವ್ರು ಹೇಳೋದೇನೆಂದರೆ ಈ ಹಣ ನಾನು ಕೊಟ್ಟ ತಕ್ಷಣ ನಾನು ಕೊಟ್ಟೆ ನಾನು ಮಾಡಿದೆ ನಾನು ಹೊಡೆದೆ ಅಂತ ಅದೊಂದು ಅಭಿಪ್ರಾಯ ಒಂದು ಬರಬಾರ್ದು ಮನಸ್ಸಿಗೆ. ಯಾವತ್ತೂ ಈ ಹಣದ ಮೇಲಿದ್ದ ಆ ವ್ಯಾಮೋಹವನ್ನು ನಾವು ಹಚ್ಕೊಳ್ಳೋಕೆ ಹತ್ತಿರ ಬರೋಕ್ಕೆ ಬಿಡಬಾರ್ದು, ಆಮೇಲೆ ಅದೇ ಒಂದು ದೊಡ್ಡ ಕಾಯಿಲೆ ಆಗ್ತದೆ ಅಂತ ಆಗಾಗ ನಮ್ಗೆ ಹೇಳೋರು. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇ. ನಾರಾಯಣ ನೇತ್ರಾಲಯ ಓಪನ್ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ತಂಗಿಗೆ ಒಂದೆರಡು ತಿಂಗಳಲ್ಲೇ ಪೊರೆ ಬಂದಿತ್ತು ಕಣ್ಣಲ್ಲಿ. ಆವಾಗ ಅವರು ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದರು, ಅವರ ತಂಗಿಗೆ ಇಲ್ಲೇ ಆಪರೇಷನ್ ಆಯಿತು. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ತಂಗಿಯನ್ನು ನೋಡ್ಲಿಕ್ಕೆ ಬಂದಾವಾಗ
ನಾನು ಅವ್ರ ಹತ್ರ ಒಂದು ಮಾತು ಹೇಳಿದ್ದೆ, ಅಣ್ಣ ನೋಡಿ ಈ ಈ ನೇತ್ರದಾನ ಅಂತ ಒಂದು ಕಾರ್ಯಕ್ರಮ ಇದೆ, ಆದರೆ ನಮ್ಮ ಭಾರತದಲ್ಲಿ ತುಂಬ ಜನ ಅದಕ್ಕೆ ಮುಂದೆ ಬರ್ತಾ ಇಲ್ಲ, ಆದರೆ ಲಕ್ಷಾಂತರ ಜನರು ಈ ಕಣ್ಣಿಲ್ಲದೆ ಕತ್ತಲಲ್ಲಿ ಕುಳಿತಿದ್ದಾರೆ, ಅವರಿಗೆ ಯಾರಾದರೂ ಕಣ್ಣು ದಾನ ಮಾಡಿದ್ರೇ ಅವರಿಗೆ ದೃಷ್ಟಿ ಕೊಡೋಕ್ಕೆ ಸಾಧ್ಯ, ಅಂಥವರಿಗೆ ನಾವು ಒಂದು ಸಹಾಯ ಮಾಡಬೇಕು. ಯಾರಾದರೂ ನೇತ್ರ ಇದು ತೀರೋದ್ಮೇಲೆ ಮಾತ್ರ ಮಾಡೋದು, ಆದರೆ ಯಾರು ಮುಂದೆ ಬರ್ತಾ ಇಲ್ಲ. ಆ ಎರಡು ಕಣ್ಣು ಮಣ್ಣಾಗೋ ಬದಲು ಅದನ್ನು ದಾನ ಮಾಡಿದರೆ ಅದು ಇನ್ನಿಬ್ಬರಿಗೆ ದೃಷ್ಟಿ ಕೊಡೋ ಸಾಧ್ಯತೆ ಇದೆ ಅಂತ ನಾನು ಅವರಿಗೆ ಇದು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರಿಗೆ ಅದ್ರ ಬಗ್ಗೆ ತುಂಬ ಕನ್ವಿನ್ಸ್ ಆಯಿತು. ಆವಾಗ ಹೇಳಿದ್ರು ಅಣ್ಣವರು, ಹೇಳಿ ಡಾಕ್ಟರ್, ನನ್ನ ಕೈನಿಂದ ಏನಾಗಬೇಕು, ಇದಕ್ಕೆ ಇದ್ರ ಬಗ್ಗೆ ನಾನು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಿದ್ದೇನೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಫಸ್ಟು ನೀವು ನಿಮ್ಮ ಹೆಸರು ಅಂತ ಅದನ್ನು ಈ ನೇತ್ರದಾನ ಕೇಂದ್ರ ಕೊಡಬೇಕು ಅಂತ ಹೇಳಿದೆ. ಧಾರವಾಡ ತಗೊಳ್ಳಿ, ಏನು ತೊಂದರೆ ಇಲ್ಲ, ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಅಂತ ನಾವು 1994 ಅವರು ಮತ್ತು ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಅವತ್ತೇ ಅವ್ರು ಹೇಳಿದ್ರು, ಇದೊಂದು ಒಳ್ಳೆ ಕಾರ್ಯಕ್ರಮ, ನಾವು ತೀರೋದ್ಮೇಲೆ ಆ ಎರಡು ಕಣ್ಣು ಮಣ್ಪಾಲಾಗೋದಕ್ಕಿಂತ ಯಾರಿಗಾದರೂ ದಾನ ಮಾಡಿ ಅದರಿಂದ ಇಬ್ಬರಿಗೆ ದೃಷ್ಟಿ ಬರೋಗಿದ್ರೆ ಯಾಕೆ ಅದನ್ನು ಕೊಡಬಾರ್ದು, ನಾವೆಲ್ಲರೂ ಮುಂದೆ ಬರಬೇಕು, ಕೊಡಬೇಕು. ನಾನೊಬ್ಬನೇ ಅಲ್ಲ, ನನ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಕೂಡ ನಾವೆಲ್ಲ ನೇತ್ರದಾನ ಮಾಡ್ತೀವಂತ ಅವತ್ತೇ ಅವರು ಘೋಷಣೆ.